ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ನಿಜವಾಗ್ಲೂ ಜನ ಅನುರಾಗಿ ಶಾಸಕಿ ಅನ್ನೋದನ್ನ ಈಗಾಗಲೇ ಸಾಬೀತು ಮಾಡಿದ್ದಾರೆ. ಕೋವಿಡ್ ನಂತ ಸಂಕಷ್ಟದ ಸಮಯದಲ್ಲಂತೂ ಕ್ಷೇತ್ರದ ಯಾವ ವರ್ಗದ ಜನರನ್ನು ಬಿಡದೆ ಅವರ ಮನೆಯ ಬಾಗಿಲಿಗೆ ಹೋಗಿ ತವರಿನ ಮಗಳಂತೆ ಸ್ಪಂದಿಸುತ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲ ವರ್ಗದ ಜನರಿಗೂ ಸಮಪಾಲನ್ನ ನೀಡುತ್ತಾ ಕ್ಷೇತ್ರಕ್ಕೆ ಸಿಂಹಪಾಲಿನ ಅನುದಾನ ತರಲು ರಾಜ್ಯದ ಮುಖ್ಯಮಂತ್ರಿ ಜೊತೆ ಜಟಾಪಟ್ಟಿ ನಡೆಸಲು ಹಿಂಜರಿಯದೆ ದಿಟ್ಟತನದ ನಿಲುವು ತಳೆಯುವಂತಹ ಮನೋಬಲ ಹೊಂದಿರುವ ಶಾಸಕಿ ಕ್ಷೇತ್ರಕ್ಕೆ ನೀರು ತರಲು ಯಾವ ಹಂತದ ಹೋರಾಟವನ್ನು ಮಾಡಲು ತಯಾರಿರುವ ಶಾಸಕಿ ಈಗಾಗಲೇ ಕ್ಷೇತ್ರದ ಅನೇಕ ಕೆರೆಗಳನ್ನು ತುಂಬಿಸಿ ರೈತರ ಕಣ್ಮಣಿ ಎನಿಸಿದ್ದಾರೆ. ಕೋವಿಡ್ ಸಂಕಷ್ಟದಲ್ಲಂತೂ ಆರೋಗ್ಯ ಇಲಾಖೆಗೆ ಯಾವುದೇ ಕೊರತೆಯಾಗದಂತೆ ತಾನೇ ಖುದ್ದು ನಿಂತು ಜನರೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಜನರಿಂದ ಸಹಿ ಎನಿಸಿಕೊಂಡಿದ್ದಾರೆ. ಈ ವೇಳೆ ಅವರ ಆಪ್ತರು ಹಿತೈಷಿಗಳು ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಎಂಬ ಎಚ್ಚರಿಕೆ ಸಂದೇಶ ನೀಡಿದರೆ ಅದೇ ನಗುಮುಗದೊಂದಿಗೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರುವಾಗ ನನಗ್ಯಾವ ತೊಂದರೆ ಆಗಲ್ಲ ಎಂಬ ಹಿತೈಷಿಗಳ ಎಚ್ಚರಿಕೆಯನ್ನು ಲೆಕ್ಕಿಸದೆ ಮತ ಕೊಟ್ಟ ಜನರ ಸೇವೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಸಕ್ರಿಯರಾಗಿರುವ ಶಾಸಕಿ ಅನೇಕ ಬಾರಿ ಕ್ಷೇತ್ರದ ಮತದಾರರ ಅಹವಾಲುಗಳಿಗೆ ತಕ್ಷಣವೇ ಸ್ಪಂದಿಸಿರುವ ಅನೇಕ ನಿದರ್ಶನಗಳು ಜನರ ಕಣ್ಮುಂದಿವೆ. ಇಂತಹ ಶಾಸಕಿ ಇತ್ತೀಚೆಗೆ ಕ್ಷೇತ್ರಕ್ಕೆ ವಿವೇಕ್ ಅನ್ನೋ ವ್ಯಕ್ತಿ ಭೇಟಿ ನೀಡಿ ಶಾಸಕರೊಂದಿಗೆ ಮಾತನಾಡುವ ಅವರಿಗೆ ಪ್ರಶ್ನೆಯೊಂದನ್ನ ಕೇಳಿದ್ದಾನೆ. ಪ್ರಶ್ನೆ ಕೇಳುವ ಮೊದಲೇ ಈ ಪ್ರಶ್ನೆಗೆ ಉತ್ತರಿಸಬಹುದು ಇಲ್ಲವೇ ಉತ್ತರಿಸದೆಯೂ ಇರಬಹುದೆಂದು ಹೇಳುತ್ತಾ ಮಾಧ್ಯಮ ಹಾಗೂ ಮಠಗಳು ಯುವ ಜನಾಂಗಕ್ಕೆ ವಿರುದ್ಧವಾದ ಮೌಲ್ಯಗಳನ್ನು ಬಿಂಬಿಸುತ್ತಿವೆ, ವಿಕೃತಗಳನ್ನು ವಿಜೃಂಭಿಸುತ್ತಿವೆ, ಇದಕ್ಕೆ ನೀವೇನಂತೀರಾ ಎಂಬ ಪ್ರಶ್ನೆ ಕೇಳಿದ್ದಾರೆ. ಆಗ ಶಾಸಕಿ ಸಮಾಧಾನ ಚಿತ್ತದಿಂದಲೇ ಮಾಧ್ಯಮ ಹಾಗೂ ಮಠಗಳ ಕಾರ್ಯವೈಖರಿ ಬಗ್ಗೆ ಮಾತನಾಡಿದ್ದಾರೆ. ಅವರ ಮಾತನ್ನ ನೀವು ಒಮ್ಮೆ ಕೇಳಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.